ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಜವಾರಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ. ಒಂದು ಜೀವನದ ಒಂದು ಮೋಟಿವೇಶನ್ ಅಂತ ಬಂದಾಗ, ಒಂದು ಉತ್ಸಾಹ ಬಂದಾಗ, ಒಂದು ಉತ್ಸಾಹನ ಕಂಟಿನ್ಯೂಸ್ಲಾಗಿ ನಿರಂತರವಾಗಿ ತೆಗೆದುಕೊಂಡಾದಾಗ ಒಂದು ಹಂತ ಜೀವನದಲ್ಲಿ ಮುಟ್ಟಬಹುದು ಅಂತ ಬಂದಾಗ ಮುಟ್ಟಬಹುದು. ಸಹನ ಕಂಟಿನ್ಯೂಸ್ ಆಗಿ ಪ್ರಯತ್ನ, ನಿರಂತರ ನಿಮ್ಮ ಪ್ರಯತ್ನ. ನಾನು ಹೊಸದಾಗಿ ಕಲಿಬೇಕು, ಹೊಸದಾಗಿ ಏನಾದರೂ ಮಾಡಬೇಕಂತ ನಿಮ್ಮಲ್ಲಿ ಛಲ ಇತ್ತಂದ್ರೆ ಎಲ್ಲ ಸವಾಲುಗಳನ್ನು ಮೀರಿ ಆ ಸವಾಲುಗಳನ್ನು ಉತ್ತರಿಸುತ್ತಾ ಮುಂದೋಗಿ ಒಂದು ಹಂತವನ್ನು ಮುಟ್ತೀರ. ಎಲ್ಲರ ಸವಾಲುಗಳಿಗೆ ಉತ್ತರಿಸುತ್ತಾ ಕೂತರೆ ನಮ್ಮ ಅಮೂಲ್ಯ ಸಮಯ ಹಾಳಾಗದಂತೂ ಅದು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಮ್ಮ ಎಲ್ಲ ಸವಾಲುಗಳಿಗೆ ಉತ್ತರಿಸುತ್ತಾ ಕೂತರೆ ಸಮಸ್ಯೆಗಳಿಗೆ ಪರಿಹಾರ ಕಂಡಿಡಿಯೋಣ. ಆದರೆ ಉಲ್ಟಾ ಪುಲ್ಟಾ ಸಮಸ್ಯೆಗಳಿಗೆ ಸವಾಲುಗಳಿಗೆ ಉತ್ತರಿಸುತ್ತಾ ಕೂತರೆ ನಿಮ್ಮ ಸಮಯ ಹಾಳಾಗುತ್ತೆ ಹೊರತು ಅವರ ಸಮಯ ಅಲ್ಲ. ಅವರ ಸಮಯ ಅವರು ಆಲ್ರೆಡಿ ವೇಸ್ಟ್ ಮಾಡ್ತಿದ್ದಾರೆ, ಬಟ್ ನಿಮ್ಮ ಸಮಯ ವೇಸ್ಟ್ ಆಗದಂತೆ ಗ್ಯಾರಂಟಿ. ನಿಮ್ಮ ಒಂದು ಗುರಿ ಕಡೆ, ನಿಮ್ಮ ಒಂದು ವೇಯಲ್ಲಿ ಆ ಸಮಸ್ಯೆಗಳನ್ನು ಪರಿಹರಿಸುತ್ತಾ ಸವಾಲುಗಳು ಒಂದು ಗುರಿ ಪಾಸಿಟಿವ್ ಆಗಿದ್ದಾಗ ಆ ಪ್ರಯತ್ನವನ್ನು ಆ ಸವಾಲುಗಳು ಉತ್ತರಿಸಬೇಕು. ಆದರೆ ಆ ಸವಾಲುಗಳು ಏನು ನಿಮಗೆ ಸಂಬಂಧಿಸದೇ ಇರಲಿಲ್ಲ ಅಂದರೆ ಕೂಡ ಸವಾಲುಗಳನ್ನು ಬೇರೆ ರೀತಿ, ಅಂದರೆ ಒಂದಿಷ್ಟು ಜನ ತಮ್ಮ ಅಮೂಲ್ಯವನ್ನು ಸಮಯವನ್ನು ಆಲ್ರೆಡಿ ವೇಸ್ಟ್ ಮಾಡಿ ನಮ್ಮ ಟೈಮ್ನ ವೇಸ್ಟ್ ಮಾಡೋಕೆ ಸವಾಲುಗಳನ್ನು ಹಾಕ್ತಾರಲ್ಲ, ಯಾವ ಸಮಯಗಳು ಅಮೂಲ್ಯವಾಗಿವೆ ಆ ಸಮಸ್ಯೆಗಳನ್ನು ಈಡೇರಿಸಿ ಅವುಗಳನ್ನು ಉತ್ತರಿಸಿ ಮುಂದೆ ಹೋಗಬೇಕು. ನಮ್ಮನ್ನೇ ನಾವು ಎದುರಿಸುತ್ತಾ ಗೆಲ್ಲುತ್ತಾ ಸಾಗಿದರೆ ಪ್ರಶ್ನಿಸಲು ನಮ್ಮ ಎದುರು ಯಾರೂ ಇರುವುದಿಲ್ಲ. ಏನು ನಮ್ಮನ್ನೇ ನಾವು ಎದುರಿಸುತ್ತಾ ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳನ್ನು ಎದುರಿಸಿ ಗೆಲ್ಲುತ್ತಾ ಸಾಗಿದರೆ ಪ್ರಶ್ನಿಸಲು ನಮ್ಮ ಎದುರು ಯಾರೂ ಇರುವುದಿಲ್ಲ. ಹೆಚ್ಚು ಕಷ್ಟಪಡುವ ಜನರು ಜೀವನದ ಶ್ರೇಷ್ಠ ಪಾಠಗಳನ್ನು ಕಲಿತಾರೆ. ಯಾರಿಗೆ ಹೆಚ್ಚು ಕಷ್ಟ ಬರ್ತಾರಲ್ಲ ಆ ಜೀವನದ ಒಂದು ಆ ಶ್ರೇಷ್ಠ ಪಾಠ ಅವರಲ್ಲಿರುವಂಥ ಸುಖ ದುಃಖಗಳು ಅವುಗಳನ್ನು ಕಲಿಸ್ತವೆ. ಚಿಂತಿಸಲು ಕೊರಗಲು ನಿಮ್ಮ ಶಕ್ತಿಯನ್ನು ಬಳಸಬೇಡಿ. ಚಿಂತಿಸಲು ಕೊರಗಲು ನಿಮ್ಮ ಶಕ್ತಿಯನ್ನು ಬಳಸಬೇಡಿ. ನಿಮ್ಮ ಮೇಲೆ ಮತ್ತಷ್ಟು ಆತ್ಮವಿಶ್ವಾಸ ಬೆಳೆಸಿಕೊಂಡು ಸ್ವಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಬಳಸಿ ಆ ಶಕ್ತಿಯನ್ನು. ನಿಮ್ಮಲ್ಲಿ ಇರುವಂಥ ಒಂದು ಶಕ್ತಿ ಅನ್ನೋದಲ್ಲ, ಅದನ್ನು ಚಿಂತಿಸಲು ದಿನಾಲು ನನ್ನ ಕೈಲಿ ಆಗಲ್ಲ ಇದು ಆಗಲ್ಲ ಅಂತ ಚಿಂತಿಸಲು ಕೊರಗಲು ಆ ಶಕ್ತಿಯನ್ನು ಬಳಸಿಬಿಟ್ಟು ನಿಮ್ಮಲ್ಲೇ ಮೇಲೆ ಆತ್ಮವಿಶ್ವಾಸ ಬೆಳೆಸಿಕೊಂಡು ಸ್ವಸಾಮರ್ಥ್ಯ ಹೆಚ್ಚಿಸಿಕೊಂಡು ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಆ ಶಕ್ತಿಯನ್ನು ಬಳಸ್ಕೋಬೇಕು. ಹಾಗಾಗಿ ಸವಾಲುಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ಜೀವನದ ಶ್ರೇಷ್ಠಗಳು ಒಂದು ಶ್ರೇಷ್ಠ ಗುಣವನ್ನು ಬೆಳೆಸಲು ಸಹಾಯ ಆಗುವಂಥ ಕಷ್ಟಗಳು ಸವಾಲುಗಳು. ಹಾಗಾಗಿ ನಿಮ್ಮ ಶಕ್ತಿಯನ್ನು ಒಳ್ಳೆಯ ದಾರಿಯಲ್ಲಿ ಬೆಳೆಸಿಕೊಂಡು ನಿಮ್ಮ ಸ್ವಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಉತ್ತಮ ವ್ಯಕ್ತಿತ್ವ ಬೆಳೆಸಿಕೊಂಡು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳೆದು ಹೆಚ್ಚು ಕಷ್ಟಪಟ್ಟು ಜನ ಜೀವನದ ಶ್ರೇಷ್ಠ ಆಗಿ ನಿಮ್ಮ ಜೀವನದ ಪಾಠಗಳು ಬೇರೆಯವರಿಗೆ ಮಾದರಿ ಆಗುವಂತೆ ಬೆಳೆದು ನಿಲ್ಲಲು ನಿಮ್ಮ ಒಂದು ಯೋಗ್ಯವಾದ ಜೀವನ ಮಾರ್ಗವನ್ನು ಹತ್ತಬೇಕು. ಹತ್ತದಾಗ ಮಾತ್ರ ಒಂದು ಅಮೂಲ್ಯವಾದ ಒಂದು ಸ್ಥಾನವನ್ನು ಮುಟ್ತೀವಿ. ಹಾಗಾಗಿ ಸವಾಲುಗಳು ಉತ್ತರಿಸಿ ಅಮೂಲ್ಯವಾದ ಸವಾಲುಗಳು ಮಾತ್ರ ಮುಂದೆ ನುಗ್ಗಿ. ಯಾರಿಗೂ ಅಂಜದೆ ಅರಿಯದೆ ಜೀವನದಲ್ಲಿ ಅರಿರಿ, ಒಳ್ಳೆಯದನ್ನು ಅರಿರಿ, ಕೆಟ್ಟದನ್ನು ಕೆಟ್ಟದನ್ನು ಅರಿತವಾಗಿರುತ್ತೆ. ಇವಾಗ ಯಾವಾಗ ಕಷ್ಟ ಬಂದಿರುತ್ತೆ ಕೆಟ್ಟದ್ದು ಅರಿತವಾಗಿರುತ್ತೆ, ಅದನ್ನು ಬಿಟ್ಟು ಜೀವನದಲ್ಲಿ ಮುಂದೆ ಸಾಗಬೇಕು. ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ.